ಆಗ ವಿಡಿಯೋ ಮಾಡ್ತಿರೋದು ಯಾರು? ಮೇಘನಾಗೆ ಪರ್ಸನಲ್ ಫೋಟೋಗ್ರಾಫರ್ ನಾನೇ. What is this regarding? What is this regarding? It's just a video. For what? For YouTube. Who's YouTube? I'm not doing this. Action. Call madak beda. At least one message adru madak bedva. Ashta nenpagalva nanu unge. Begins in 3, 2, 1. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೀತಾರಾಮ ಶೂಟಿಂಗ್ ನಡೀತಿದೆ ಇವತ್ತು. ಆಫೀಸ್ ಸ್ಪೇಸ್ ಅಲ್ಲಿ ಶೂಟ್ ಮಾಡ್ತಿದೀವಿ. ನಮ್ಮ ಆಫೀಸ್ ಶೂಟಿಂಗ್ ಬಂದು ನಾವು HSR ಲೇಔಟ್ ಅಲ್ಲಿ ಶೂಟ್ ಮಾಡೋದು. ಸೊ ಇವತ್ತು ಸೀತಾ ಇದ್ದಾರೆ, ಸೀತಾ, ಚಾಂದಿನಿ, ಅಶೋಕ್ ಮತ್ತೆ ರಾಮ್ ಇದ್ದಾರೆ, ಅಂಡ್ ಆಫ್ ಕೋರ್ಸ್ ಪ್ರಿಯಾ. ಸೊ ಇವತ್ತು ಒಂದು ಫನ್ ಬ್ಲಾಗ್ ಆಗಿರುತ್ತೆ, ಒಂದು ಬಿಹೈಂಡ್ ದ ಸೀನ್ಸ್ ಮಾಡೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದೆ. ಸೊ ಯೆಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ. ಅಲ್ಲಿ ನೋಡಿ ಹಿಂದ್ಗಡೆ ಯಾರಿದ್ದಾರೆ? ಹಿ ಇಸ್ ಇನ್ ಗೋವಾ ವೈಫ್. ಹಾಯ್ ರಾಮ್, ಚೆನ್ನಾಗಿದ್ದೀರಾ? ತುಂಬಾ ದಿನ ಆಯ್ತು ನಿಮ್ಮನ್ನ ನೋಡಿ ನಾವು ಸೆಟ್ ಅಲ್ಲಿ. ವಾಟ್ ಇಸ್ ದಿಸ್ ರೆಕಾರ್ಡ್? ವಾಟ್ ಇಸ್ ದಿಸ್ ರೆಕಾರ್ಡಿಂಗ್? ಇಟ್ಸ್ ಜಸ್ಟ್ ಅ ವಿಡಿಯೋ. ಫಾರ್ ವಾಟ್? ಫಾರ್ ಯೂಟ್ಯೂಬ್. ಹೂಸ್ ಯೂಟ್ಯೂಬ್? ಐ ಆಮ್ ನಾಟ್ ಡೂಯಿಂಗ್. ಸೊ ಇವಾಗ ಅವನು ಮಾತಾಡ್ತಾನೆ, ಮಾತಾಡ್ತಾನೆ, ನಾನು ಪೋಸ್ಟ್ ಮಾಡ್ ಮಾತಾಡ್ತೀನಿ. ನಾಟಕ ಅದು ಒಂದು, ನಾನು ಮಾರ್ಕಂಡೇಯ ಅಷ್ಟೇ. ನೀವು ಹಳ್ಳಿ ಪಳ್ಳಿ ಕಳ್ಳಿ ಮಳ್ಳಿ ಹೇಳಿ, ಬೇಗ ಹೇಳಿ ಹೇಳಿ. ಭಕ್ತ ಮಾರ್ಕಂಡೇಯ ನಾಟಕ ಅದಲ್ಲ, ನಾನು ಹಳ್ಳಿ ಪಳ್ಳಿ ಮಾರ್ಕಂಡೇಯ. ಹಳ್ಳಿ ಪಳ್ಳಿ ಕಳ್ಳಿ ಮಳ್ಳಿ, ಹಳ್ಳಿ ಪಳ್ಳಿ ಕಳ್ಳಿ ಮಳ್ಳಿ. ಸಖತ್ತಾಗಿ ಹೇಳಿದ್ರಿ. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕೇಳಿ ಸರ್, ಅದು ಮೇಡಮ್ ಶಾಕ್ ಆಗಿದ್ರ? ಮೇಡಮ್ ಶಾಕ್ ಆಗಿದ್ರ? ಶಾಕ್ ಆಯ್ತು ನನಗೆ. ಅದು ಕಲ್ಲು ಹೇಳ್ಬಿಡ್ತಾರೆ ಸರ್, ಅಲ್ಲ ಇದೇ ಹೇಳ್ಬೇಕು. ಮಳ್ಳಿ ಸುಳ್ಳಿ ಕಳ್ಳಿ ಬಳ್ಳಿ ಹೇಳಿ. ಮಲ್ಲಿ ಮಲ್ಲಿ ಸುಳ್ಳಿ ಸುಳ್ಳಿ ಬಳ್ಳಿ ಬಳ್ಳಿ ಕಳ್ಳಿ ಕಳ್ಳಿ. ಏ ಳ ಹೇಳಿ, ಳ ಳ. ಹಂಗೆ ಹೇಳಿ, ಕಳ್ಳ ಕಲ್ಲ. ಥ್ಯಾಂಕ್ ಯು, ತುಂಬಾ ಸಖತ್ತಾಗಿ ಹೇಳಿದ್ರಿ. ಅದ್ ಹೇಳ್ತಾರೆ ಆಫೀಸ್ ಶೂಟಿಂಗ್ ಅಂದ್ಮೇಲೆ ಒಬ್ರು ವ್ಯಕ್ತಿ ಇರ್ಲೇಬೇಕು. ಆಕ್ಚುಲಿ ನನ್ನ ಶೂಟಿಂಗ್ ಇದ್ರೆ ಅವ್ರ ಶೂಟಿಂಗು ಇರ್ಲೇಬೇಕು. ಯಾರು ಅಂತ ಇಷ್ಟು ಗೆಸ್ ಮಾಡಿರ್ತೀರಾ? ಹಾಯ್, ಹಲೋ. ಅಶೋಕ್ ಅಂತ ಮಾತಾಡ್ಸಿಲ್ಲ ಅಥವಾ ಅಶೋಕ್ ಅಂತ ಮಾತಾಡ್ಸಿಲ್ಲ? ಎರಡು ಒಂದೇ ಅಲ್ವೇ. ಏನ್ ಮಾಡೋದು, ನಿಮ್ ರಿಯಲ್ ಲೈಫ್ ರಿಯಲ್ ಲೈಫ್ ಅಲ್ಲಿ ಎರಡು ಒಂದೇ ಹೆಸರು ಇಟ್ಕೊಂಡಿದ್ದೀರಲ್ಲ. ಕರೆಕ್ಟ್, ಹೌದು. ಅದಕ್ಕೆ ನನಗೆ ಎಷ್ಟು ಈಸಿ ಆಗುತ್ತೆ ಅಂತಂದ್ರೆ, ನಾನು ಎಲ್ಲೇ ಹೊರಗಡೆ ಹೋದ್ರು ಅಶೋಕ್ ಅಂತ ಕರೆದ ತಕ್ಷಣ ನಾನು ತಿರುಗಿ ನೋಡ್ತೀನಿ. ಯಾಕೆ ಅಂತಂದ್ರೆ ನನ್ನ ಹೆಸರು ಅಶೋಕ್, ನನ್ನ ಕ್ಯಾರೆಕ್ಟರ್ ಹೆಸರು ಅಶೋಕ್. ಥ್ಯಾಂಕ್ ಯು ಸೋ ಮಚ್. ಈಸಿ ಕನ್ನಡ. ವಿಲ್ ನೆವರ್ ಮಿಸ್ ಅ ಚಾನ್ಸ್ ಟು ಹೊಗಳು ಅವರ ಚಾನೆಲ್ ಬಿಟ್ಕೊಳ್ಳಲ್ಲ. ಅವಾಗ ಕೆಲಸ ಕೊಟ್ಟಿದ್ದಾರೆ, ಅನ್ನ ಕೊಟ್ಟಿದ್ದಾರೆ, ಅವ್ರನ್ನ ಹೊಗಳೇಬೇಕಲ್ಲ. ಇವಾಗ ಒಂದ್ ಸ್ವಲ್ಪ ಅದ್ರಲ್ಲಿ ನಮ್ ಹೆಸರು ಕೊಡ್ತಾರೆ ಅಂತ ನಮ್ಗೆ ಅನ್ಸ್ತಿದೆ, ಯಾಕಂದ್ರೆ ಶಾರ್ಟ್ ಇಲ್ಲೇ ನಡೀತಾರೆ, ಅಲ್ಲೇ ಶಾರ್ಟ್ ನಡೀತಿದೆ. ನಾವು ಬೇರೆ ಜೋರಾಗಿ ಮಾತಾಡ್ತಿದೀವಿ, ಈ ತರ ಎಷ್ಟು ಸಲ ಬಯಸ್ಕೊಂಡಿದೀವಿ ಗೊತ್ತಾ ನಾವು? ಆದ್ರೂ ನಮ್ಗೆ ನಾಚಿಕೆ ಅನ್ನೋದೇ ಇಲ್ಲ. ನನ್ಗಿದೆ ನನ್ಗಿದೆ. ಮತ್ತೆ ಯಾಕೆ ಮಾತಾಡ್ತಿದ್ಯಾ? ಅದಕ್ಕೆ ನಾನು ಮಾತಾಡ್ತಿಲ್ಲ, ನೀವ್ ಮಾತಾಡ್ತೀವಿ. ನೋಡಿ ನನ್ ವಾಯ್ಸ್ ಡೆಸಿಬಲ್ ಎಷ್ಟು ಕಮ್ಮಿ ಇದೆ ನೋಡಿ. ವಿಡಿಯೋ ಮಾಡ್ತಿರೋದು ಯಾರು? ಶೂಟಿಂಗ್ ನಡೀತಿದೆ, ಇಲ್ಲಿ ವಿಡಿಯೋ ಮಾಡ್ತಿದ್ದಾರೆ ಕೂತ್ಕೊಂಡು. ಅಭಿಷ್ಟೇ ಶೋಭಿತ ಪ್ರಸನ್ನ. ಒಂದು ಡೈಲಾಗ್ ಅಂತ. ಏನೇನ್ ಹೆಸರು? ಏನೇನ್ ಹೆಸರು? ಸಿನಿಮಾಲಿ ಏನಿಲ್ಲ ಮ್ಯಾಮ್,
ಭಯ ಇಲ್ಲ ಸುಮ್ಮನೆ. ಟೇಕ್ ಕೇರ್. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಿಗುತ್ತೆ ಹಾ, ಅಲ್ಲಿರೋರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅವಳ ಚಾನಲಿಂದ ಎಲ್ಲ ಚಾನಲಿಗೆ ಬಂದ್ಬಿಡಿ. ಆಲ್ಸೋ ಪ್ರಿಯನ್ ಔಟ್ಫಿಟ್ಸ್ ಬಗ್ಗೆ ತುಂಬಾ ಜನ ನಂಗೆ ಗೊತ್ತು, ಮೆಸೇಜ್ ಮಾಡ್ತೀರಾ ನಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಂತ. ಅದಕ್ಕೆ ಅಂತ ನಾನು ಸೆಪರೇಟ್ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡಿದೀನಿ, ಓನ್ಲಿ ಅಬೌಟ್ ಪ್ರಿಯಾಸ್ ಔಟ್ಫಿಟ್ಸ್. ನಂಗೆ ಆದಷ್ಟು ನೆನಪಿಲ್ಲ ಎಲ್ಲ ಎಲ್ಲಿ ತಗೊಂಡಿದ್ದೀನಿ, ಬಟ್ ಆದಷ್ಟು ನೆನಪು ಮಾಡಿಕೊಂಡು ಯಾವ್ಯಾವ ಡ್ರೆಸ್ ಎಲ್ಲಿ ತಗೊಂಡಿದ್ದೆ ಅಂತೆಲ್ಲ ಡಿಸೈನ್ ಮಾಡಿಕೊಂಡು ಒಂದು ಫಸ್ಟ್ ಲಿಸ್ಟ್ ಮಾಡಿಕೊಂಡು ಕಂಪ್ಲೀಟ್ ವಿಡಿಯೋ ಅದಕ್ಕೆ ಅಂತ ಡೆಡಿಕೇಟ್ ಮಾಡ್ತೀನಿ. ಓಕೆ, ನೀನು ಯಾವ ಥರ ಕಾಣಿಸ್ತಿದೆ ಗೊತ್ತಾ? ಅಭಿಷ್ಟೇ ಶೋಭಿತ ಪ್ರಸನ್ನಕ್ಷಿ ತರ ಕಾಣ್ತಾ ಇದೆಯಾ? ಅಯ್ಯಪ್ಪ, ಯಾವ್ದು ಸಿನಿಮಾ ಟೈಟಲ್ ತರ ಇದೆ. ಗೆಸ್ ಮಾಡು, ಇದು ಯಾವ ಫಿಲಮ್, ಇದು ಒಂದು ಕ್ಯಾರೆಕ್ಟರ್ ಹೆಸರು, ಯಾವ ಕ್ಯಾರೆಕ್ಟರ್ ಇರ್ಬೋದು? ನಂಗೆ ಸಡನ್ ಆಗಿ ಕೇಳಿದೆ ಅಂತಲೇ ಓಡಲ್ಲ, ಸ್ವಲ್ಪ ಟೈಮ್ ಕೊಡ್ಬೇಕು. ಎಷ್ಟು ಟೈಮ್ ಕೊಡ್ಲಿ, ಆಮೇಲೆ ಬ್ರೇಕ್ ಟಿಕ್ 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 ತರ ಹೇಳ್ತಿದ್ಯಾ? ಇಲ್ಲ. ಮತ್ತೆ ಹುಚ್ಚ, ಹುಚ್ಚ ಫಿಲಮ್ ಅಲ್ಲಿ ಹೀರೋಯಿನ್ ಹೆಸರು. ಹಲೋ ಸುದೀಪ್ ಸರ್, ಯಾರೋ ಇಮಿಟೇಟ್ ಮಾಡ್ತಾರೆ. ಇನ್ನೊಂದ್ಸತಿ ಕರಿ ವೈಶ್. ನೀನು ಹೇಳ್ದಾಗಲ್ಲ ಮಾಡಕ್ಕಾಗಲ್ಲ ನಂಗೆ. ಆ ವಾಯ್ಸ್ ಅಲ್ಲಿಗೆ ರೀಚ್ ಆಗ್ತಾ ಇದೆ. ನೀನ್ ಹೇಳ್ದಾಗಲ್ಲ ಮಾಡಕ್ಕಾಗಲ್ಲ. ಬೇಸ್ ಎಫೆಕ್ಟ್ ಅಕ್ಕಂಗ್ ಫ್ಯಾನ್ ಬಿಡ್ರೋ ಅಕ್ಕಂಗೆ. ನೋಡಿ ಫ್ರೆಂಡ್ಸ್, ಮೇಘನಾಗೆ ಆಶೀರ್ವಾದ ಮಾಡ್ತಿದ್ದಾರೆ. ಮೇಘನಾಗೆ ಪರ್ಸನಲ್ ಫೋಟೋಗ್ರಾಫರ್ ನಾನೇ. ಅವಳ ಪ್ರೊಫೈಲ್ ಅಲ್ಲಿರೋ ಫೋಟೋಸು ವಿಡಿಯೋಸು ಪ್ರತಿಯೊಂದು ನಾನೇ ತೆಗೆದಿರೋದು. ಅವಳು ಕ್ರೆಡಿಟ್ ಕೊಡೋದಿಲ್ಲ. ಅದಕ್ಕೋಸ್ಕರ ನಾನು ನಿಮ್ಗೆಲ್ಲರಿಗೂ ಈ ಸತ್ಯನ ಹೇಳ್ತಾ ಇದ್ದೀನಿ. ಇಲ್ಲಿ ಇಲ್ಲಿ ನಿನ್ ಮನ್ಸಲ್ಲೇ ಇರಲಿ ಅಲ್ಲ. ಸೊ ಈಗ ಫೋಟೋಸ್ ತೆಗಿಬೇಕಂತ ನಾನು ಆಲ್ರೆಡಿ ಇದ್ದೀನಿ. ಒಂದ್ ಸ್ವಲ್ಪ ನನ್ನಲ್ಲಿ ಕಲೆ ಇದ್ಬಿಟ್ರೆ ನೋಡಿ, ಒಂದ್ ಸ್ವಲ್ಪ ನನ್ನ ಟ್ಯಾಲೆಂಟ್ ಇದ್ಬಿಟ್ರೆ ಫೋಟೋ ತೆಗಿಯೋದ್ರಲ್ಲಿ ಈ ತರ ಯೂಸ್ ಮಾಡ್ಕೋತಾರೆ. ಓಕೆ, ಐ ಸಿ ಯು ಇನ್ ದ ಅದರ್ ಎಂಡ್. ನೋಡೋಣ BTS ಏನೇನ್ ಫೋಟೋಸ್ ಏನೇನ್ ಪೋಸ್ ಮಾಡ್ತಾರೆ ಅಂತ. ಓಕೆ ನೋಡಿ, ಅವರೇ ನಮ್ ಗುರುಗಳು, ನಮ್ಮ ಯೂಟ್ಯೂಬ್ ಸ್ಟಾರ್ಟ್ ಮಾಡಕ್ಕೆ ಎಲ್ಲ. ಇರ್ಲಿ ಇರ್ಲಿ, ಟೈಮ್ ಈಗ 9 ಗಂಟೆ, ಬಟ್ ಇನ್ನು ನಮ್ಗೆ ಪ್ಯಾಕಪ್ ಆಗಿಲ್ಲ. ಸಿಗಾಬಟ್ಟೆ ಟೈರ್ಡ್ ಇನ್ ವೇರ್ ಔಟ್ ಅನ್ಸ್ತಾ ಇದೆ. ಜಾಸ್ತಿ ಸೀನ್ಸ್ ಇರ್ಲಿಲ್ಲ ನಂದು, ಬಟ್ ಶೂಟಿಂಗ್ ಮಾಡೋದಕ್ಕಿಂತ ಸುಮ್ನೆ ಕೂತ್ಕೊಳ್ಳೋದೆ ನಂಗೆ ಜಾಸ್ತಿ ಟಯರ್ಡ್ ಅನ್ಸುತ್ತೆ. ಅದಕ್ಕೆ ಐ ಆಮ್ ಫೀಲಿಂಗ್ ವೆರಿ ಟಯರ್ಡ್ ಅಂಡ್ ಬೋರ್ಡ್ ಅಂಡ್ ಎವ್ರಿಥಿಂಗ್ ಎಲ್ಸ್. ಸೊ ಬೇಗ ಪ್ಯಾಕಪ್ ಆದರೆ ನಾವು ಮನೆಗೆ ಹೋಗಿ ರಿಲ್ಯಾಕ್ಸ್ ಅಂಡ್ ರೆಜುವಿನೇಟ್ ಆಗ್ಬೋದು. ಬಟ್ ಅದೇ ಪ್ಯಾಕಪ್ ಆಗಕ್ಕೆ ಆಯ್ತೀನಿ. 9 ಗಂಟೆಗೆ ಯೂಶ್ವಲಿ ಪ್ಯಾಕಪ್ ಆಗುತ್ತೆ, ಬಟ್ ಇವತ್ತೊಂದು ಸ್ವಲ್ಪ ಲೇಟ್ ಆಗ್ತಿದೆ. ಸೊ ಬೇಗ ಪ್ಯಾಕಪ್ ಆಗಲಿ, ಬೇಗ ಮನೆಗೆ ಹೋಗೋಣ ಅಂತ ವೇಟಿಂಗ್. ನೀನು ಡ್ಯಾನ್ಸ್ ಮಾಡ್ಬಿಟ್ಟು ಯಂತ್ರದ ರೆಸಿಪಿ ಹೇಳ್ತಾರ ನೀನು. ಬುರಿತು ಫಸ್ಟಿಂದ ಹೇಳು. ಅದೇನ್ ಚಪಾತಿ ಅಂತೆ, ಅನ್ನ ಅಂತೆ, ಅದೆರಡು ಮಿಕ್ಸ್ ಮಾಡ್ಕೊಂಡು ತಿಂತಾರಂತೆ. ಅದಕ್ಕೆ ಚಪಾತಿಗೆ ಒಂಚೂರು ಕೆಚಪ್, ಅದೇನ್ ಸಾಸ್ ಡಿಶ್ ಏನಾದ್ರೂ ಇದ್ರೆ ಅದನ್ನ ಹಾಕೊಡೋದು. ಆಮೇಲೆ ಈ ಕಡೆ ಒಂಚೂರು ಈರುಳ್ಳಿ, ಲೆಟ್ಟಸ್ ಎಲ್ಲ ಹಾಕೊಂಡು ರೋಲ್ ಮಾಡ್ಕೊಂಡು. ಅದೇ ನಂಗೆ ಇಷ್ಟ ಅಲ್ಲ. ಸಾಲ್ಸಾ ಸಾಸ್ ಸಿಗ್ಲಿಲ್ಲ ಅಂದ್ರೆ ನೀನ ಡಾನ್ಸ್ ಮಾಡ್ಬಿಡು, ಹೆಂಗಲ್ಲ ತುಂಬ ಡಾನ್ಸ್ ಮಾಡ್ಬಿಡು. ಕೈಯಲ್ಲಿ ಫೋನ್ ಇಟ್ಕೊಂಡಿದ್ರೆ ನಂಗೆ ಬಿಸಿ ನೋಡಿದ್ ಬಿಡ್ತಾ ಇದೆ. ಬಟ್ ಇಟ್ಸ್ ಓಕೆ, ಥ್ಯಾಂಕ್ ಯು ವೈಶ್, ಬ್ಯೂಟಿಫುಲ್ ರೆಸಿಪಿಗೆ ಐ ವಿಲ್ ನೆವರ್ ಟ್ರೈ ಇಟ್. ಥ್ಯಾಂಕ್ ಯು. ಆಕ್ಚುಲಿ ತುಂಬಾ ಕ್ರಿಯೇಟಿವ್ ಮತ್ತೆ ಯುನೀಕ್ ಆಗಿದೆ. ಯುನೀಕ್ ಮೂವಿದ ಶೂಟಿಂಗ್ ಮುಗೀತು, ಇವಾಗ ಮುಗೀತು ಶೂಟಿಂಗ್ ಟೈಮ್. ಎಷ್ಟು ವಾಚ್ ತೆಗ್ಬಿಟ್ಟೆ ಇಲ್ಲಾಂದ್ರೆ ಗೊತ್ತಾಗ್ತಿತ್ತು ನನಗೆ. 9:30 ಮುಗೀತು. 9:30 ಮುಗೀತು. ನಾ ಮನೆಗೆ ಹೋಗಿ ಸೇರುವಷ್ಟರಲ್ಲಿ 10:30 ಆಗುತ್ತೆ. 10:30 ಮಮ್ಮಿ ಡ್ಯಾಡಿಗೆ ಹಾಯ್ ಬಾಯ್ ಏನಾಯ್ತು ಡೇ ಅಂತ ಕೇಳ್ಬಿಟ್ಟು ನಾನು ನಿದ್ದೆ ಮಾಡ್ತೀನಿ. ಇಷ್ಟ ಆಯ್ತು ಜೀವನ, ಅಷ್ಟೇ ಜೀವನ. ಸೊ ನೀವು ಅಷ್ಟೇ ಎಂಜಾಯ್ ಮಾಡಿ, ಏನೇ ಇದ್ರು ಯಾರು ಬಂದ್ರು ಯಾರು ಹೋದ್ರು ತಲೆ ಕೆಡಿಸ್ಕೊಬಿಟ್ಟಿಗೆ ಎಂಜಾಯ್ ಮಾಡಿ ಲೈಫಲ್ಲಿ.
ಅಲ್ಲ ಅದಕ್ಕೂ ಇದಕ್ಕೂ ಏನ್ ಸಂಬಂಧ ನೀವ್ ಹೇಳ್ತಾ ಇರೋದಕ್ಕೆ ನಂಗೆ ಅರ್ಥ ಜಸ್ಟ್ ನಮ್ ಮನ್ಸು ಆತರ ಇದು ಬರ್ಲ ಬಾ ಬಾ ನಾಳೆ ಬರ್ತೀನಿ ಬಾ ಬಾ ಅವ್ವ ಅಪ್ಪಚ್ಚಿ ಮಾಡ್ಬೇಡ ಓಕೆ ಬಾಯ್ ಥ್ಯಾಂಕ್ ಯು ಸೋ ಮಚ್ ನನ್ಗೆ ಕಾಲ್ ಬರ್ತಿದೆ ಅಪ್ಪ ಕಾಲ್ ಮಾಡ್ತಾರೆ ಬಾಯ್ ಬಾಯ್ ಸೊ ಇವಾಗ ಮನೆಗೆ ಬಂದೆ ಟೈಮ್ ಆಲ್ಮೋಸ್ಟ್ 10:30 ಸಿಕ್ಕಾಪಟ್ಟೆ ಲೇಟ್ ಆಯಿತು ಆ್ಯಂಡ್ ಆಲ್ಸೋ ವೆರಿ ಟಯರ್ಡ್ ಏನೋ ಒಂಥರ ಬೆಳಿಗ್ಗೆ ಬೇಗ ಎದ್ದೇಳ್ತೀವಿ ಮತ್ತು ಸೆಟ್ಟಲ್ಲು ಮೇಕಪ್ ಹಾಕಿದಾಗ ಯು ಫೀಲ್ ಮೋರ್ ಟಯರ್ಡ್ ಅನಿಸುತ್ತೆ ಸೊ ಇವತ್ತು ಎಸ್ಪೆಷಲಿ ಹೀಟ್ಗೆ ಎಲ್ಲದಕ್ಕೂ ಸೇರಿ ಸಿಕ್ಕಾಪಟ್ಟೆ ಶೆಕೆ ಶೆಕೆ ಅನಿಸ್ತಾ ಇತ್ತು ಯಾವಾಗ ಮನೆಗೆ ಬಂದು ಮಲಗ್ತೀನು ಅಂತ ಕಾಯ್ತಾ ಇದೆ ಸೊ ಎಸ್ 10:30 ನನ್ನ ಮನೆಗೆ ಬರೋ ಜೊತೆಗೆ ಸೊ ಇವಾಗ ನಾನು ಹೋಗಿ ಸ್ವಲ್ಪ ಫ್ರೆಶಪ್ ಆಗಿಬಿಟ್ಟು ಮಲ್ಕೋತೀನಿ ಐ ಹೋಪ್ ಯು ಆಲ್ ಹ್ಯಾಡ್ ಫನ್ ವಾಚಿಂಗ್ ದಿಸ್ ಫನ್ ವ್ಲಾಗ್ ನಿಮ್ಗೆ ಇನ್ನಷ್ಟು ಯಾವ ಥರ ವೀಡಿಯೋಸ್ ನೋಡಬೇಕು ಅಂತ ಏನಾದ್ರು ಅನಿಸಿದ್ರೆ ಅಥವಾ ಐಡಿಯಾಸ್ ಇದ್ರೆ ಪ್ಲೀಸ್ ಫೀಲ್ ಫ್ರೀ ಟು ಕಾಮೆಂಟ್ ನಾನು ಆದಷ್ಟು ಆ ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ ಅಲ್ಲಿವಾಗೂ ಟೇಕ್ ಕೇರ್ ಬಾಯ್ ಗುಡ್ ನೈಟ್